ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಲೇಬರ್ ಕಾರ್ಡ್ ಇದ್ದಂಥವರು ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರು ಮದುವೆ ಸಹಾಯಧನ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಮದುವೆ ಸಹಾಯಧನಕ್ಕೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಏನಿರ್ತಾರೆ ಅಂದ್ರೆ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಂಥವ್ರು ಅವರ ಮದುವೆಗೆ ಅಥವಾ ಅವರ ಮಕ್ಕಳ ಇಬ್ಬರ ಮಕ್ಕಳ ಮದುವಿಗೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುತ್ತೆ ಅಂದರೆ ಒಬ್ಬ ಮಗನಿಗೆ ಅಥವಾ ಮಗಳಿಗೆ ಐವತ್ತು ಸಾವಿರ ರೂಪಾಯಿ ಹಣ ಫ್ರೀಯಾಗಿ ಕೊಡಲಾಗುತ್ತೆ ಇಬ್ಬರು ಮಕ್ಕಳಿಗೆ ಅಂದರೆ ಒಂದು ಲಕ್ಷ ರೂಪಾಯಿ ಹಣವನ್ನು ತಮ್ಮ ಮದುವೆ ಖರ್ಚಿಗೆ ಅಂತ ಹೇಳಿ ಉಚಿತವಾಗಿ ನೀಡಲಾಗುತ್ತೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಏನು ಲೇಬರ್ ಕಾರ್ಡ್ ಅನ್ನ ಮಾಡಿಸಿರುತ್ತಾರೆ ಅಥವಾ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿರುತ್ತಾರೆ ಅಂತವರು ತಮ್ಮ ಮದುವೆ ಆಗಿರ್ಬೋದು ಅಥವಾ ತಮ್ಮ ಇಬ್ಬರ ಮಕ್ಕಳ ಮದುವೆ ಆಗಿರ್ಬೋದು ಆ ಒಂದು ಮದುವೆ ಖರ್ಚಿನ ಹಣವನ್ನ ಅಂದ್ರೆ ಒಂದು ಲಕ್ಷ ರೂಪಾಯಿ ಉಚಿತವಾದಂತಹ ಹಣವನ್ನ ಪಡೆಯುವುದಕ್ಕೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಈ ಒಂದು ಆನ್ಲೈನ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಇದರ ಒಂದು ಕಂಡೀಷನ್ಗಳು ಏನಿವೆ ಷರತ್ತುಗಳು ಏನಿವೆ ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ ಕೇಳಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಲೇಬರ್ ಕಾರ್ಡ್ ಇದ್ದಂಥವರು ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರು ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಕೇಳಿ ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡಿಕೊಳ್ಬಹುದು ಫ್ರೆಂಡ್ಸ್ ಈ ಒಂದು ಅಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳಂತ ಕಂಡು ಬರುತ್ತೆ ಅಂದ್ರೆ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡಲಾಗಿದೆ ಇಲ್ಲಿ ನೋಡ್ತಿರ್ಬೋದು ಮದುವೆ ಸಹಾಯಧನ ಅಥವಾ ಗೃಹ ಲಕ್ಷ್ಮಿ ಬಾಂಡ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಈ ಒಂದು ಮದುವೆ ಸಹಾಯಧನ ನೀವು ಪಡಿಬೇಕಾದ್ರೆ ಇದರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಷರತ್ತುಗಳು ಏನೇನಿದ್ದಾವೆ ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಮಾಹಿತಿಯನ್ನ ಇಲ್ಲಿ ಕೊಡಲಾಗಿದೆ ಅಂದರೆ ಒಂದು ಲಕ್ಷ ರೂಪಾಯಿ ಹಣವನ್ನು ಯಾರಿಗೆ ಕೊಡಲಾಗುತ್ತೆಪ್ಪ ಅಂತಂದರೆ ಯಾರು ಲೇಬರ್ ಕಾರ್ಡನ್ನು ಮಾಡಿಸುತ್ತಾರೆ ಅಂತವರ ಮದುವೆ ಇತ್ತಪ್ಪ ಅಂತಂದರೆ ಅಥವಾ ಅವರ ಮಕ್ಕಳ ಮದುವೆ ಇಬ್ಬರ ಮಕ್ಕಳ ಮದುವೆ ಇತ್ತಪ್ಪ ಅಂತಂದರೆ ಅಂಥವ್ರಿಗೆ ಮದುವೆ ಸಹಾಯಧನ ಅಂತೇಳಿ ಒಂದು ಲಕ್ಷದವರಿಗೆ ಸಂಪೂರ್ಣವಾಗಿ ಉಚಿತವಾದಂಥ ಹಣವನ್ನು ನೀಡಲಾಗುತ್ತೆ ಅಂದರೆ ಒಬ್ಬ ಮಗ ಅಥವಾ ಮಗಳಿಗೆ ಐವತ್ತು ಸಾವಿರ ರೂಪಾಯಿ ಅಂತಂದರೆ ಇಬ್ಬರ ಮಕ್ಕಳ ಮದುವೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುತ್ತೆ ಅಂದರೆ ಈ ಒಂದು ಮದುವೆ ಸಹಾಯಧನ ಒಂದು ಲಕ್ಷ ರೂಪಾಯಿ ಹಣವನ್ನು ಪಡಿಬೇಕಾದರೆ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸಿ ಒಂದು ವರ್ಷ ಆಗಿರಬೇಕು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿ ಒಂದು ವರ್ಷ ಆದ ನಂತರ ನೀವು ಮದುವೆ ಆಗ್ತಾ ಇದ್ರೆ ಅಥವಾ ನಿಮ್ಮ ಮಕ್ಕಳ ಮದುವೆ ಆಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಮದುವೆ ಸಹಾಯಧನ ಅಂತ ಹೇಳಿ ಈ ಒಂದು ಹಣವನ್ನ ಉಚಿತವಾಗಿ ನಿಮಗೆ ಕೊಡಲಾಗುತ್ತೆ ಇನ್ನೊಂದು ಷರತ್ತು ಏನಪ್ಪಾ ನಿಮಗೆ ಈ ಒಂದು ಕಾರ್ಮಿಕ ಮಂಡಳಿಗೆ ಸಂಪೂರ್ಣವಾದಂತಹ ವಂತಿಕೆಯನ್ನ ನೀವು ಪಾವತಿ ಮಾಡಿರಬೇಕು ಅಂದ್ರೆ ಆ ಒಂದು ವಂತಿಕೆ ಪ್ರಮಾಣ ಪತ್ರ ಅಂತ ಇರುತ್ತೆ ಅದನ್ನ ನೀವು ಪಡೆದಿರಬೇಕು ವಂತಿಕೆಯನ್ನ ಪಾವತಿ ಮಾಡಿ ಆ ಒಂದು ಪ್ರಮಾಣ ಪತ್ರವನ್ನು ನೀವು ಕಂಪಲ್ಸರಿ ಪಡೆದಿರಬೇಕು ಮತ್ತೆ ಇನ್ನೊಂದು ನಿಮ್ಮ ಇಬ್ಬರ ಮಕ್ಕಳಿಗೆ ಅಂದ್ರೆ ಎರಡು ಬಾರಿ ಮಾತ್ರ ಮದುವೆ ಸಹಾಯಧನವನ್ನು ಪಡೆಯುವುದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಒಂದು ಮಗನ ಮದುವೆ ಅಥವಾ ಮಗಳ ಮದುವೆ ಈ ತರ ಎರಡು ಬಾರಿ ಮಾತ್ರ ಮದುವೆ ಸಹಾಯಧನವನ್ನು ಪಡೆಯೋದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ನಿಮ್ಮ ಮಗನ್ ಆಗಿರ್ಬೋದು ಮದುವೆ ಆಗತ್ತೆ ನೀವು ವಿವಾಹ ನೋಂದಣ ಪತ್ರ ಅಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ ಅದನ್ನ ನೀವು ಪಡೆದಿರಬೇಕಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ನಿಮ್ಮ ಕಂಪಲ್ಸರಿ ಇರಬೇಕು ಇನ್ನು ಅದ್ರ ಜೊತೆಗೆ ಈ ಒಂದು ಏನು ಮಗಳಾಗಿರ್ಬೋದು ಮಗ ಆಗಿರ್ಬೋದು ಐವತ್ತು ಸಾವಿರ ರೂಪಾಯಿ ಒಂದು ಮದುವೆಗೆ ಫ್ರೀ ಆಗಿ ಕೊಡಲಾಗುತ್ತಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಹಣದಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಹಣವನ್ನ ಫಿಕ್ಸ್ ಡೆಪಾಸಿಟ್ ರೂಪದಲ್ಲಿ ಅಂದ್ರೆ ಲಕ್ಷ್ಮಿ ಗೃಹಲಕ್ಷ್ಮಿ ಬಾಂಡ್ ರೂಪದಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಫಿಕ್ಸ್ ಡೆಪಾಸಿಟ್ ಮಾಡಿದ್ರೆ ಇನ್ನೂ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ ಇವು ಇಷ್ಟು ಷರ್ತ್ಗಳು ಇವು ಇವನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್ ನಂತರ ಈ ಒಂದು ಮದುವೆ ಸಹಾಯಧನದ ಹಣವನ್ನು ಪಡಿಬೇಕಾದರೆ ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಮೊದಲನೇದಾಗಿ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸಿ ಒಂದು ವರ್ಷ ಕಂಪಲ್ಸರಿ ಆಗಿರಬೇಕು ಎರಡನೇದು ವಂತಿಕೆ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕು ಅಂದರೆ ಕಾರ್ಮಿಕ ಮಂಡಳಿಗೆ ವಂತಿಕೆಯನ್ನು ಸ ಪಾವತಿ ಮಾಡಿರ್ತಾರಲ್ಲ ಅದರ ಒಂದು ಪ್ರಮಾಣ ಪತ್ರ ಇರಬೇಕು ಇನ್ನು ಉದ್ಯೋಗ ದೃಢೀಕರಣ ಪತ್ರ ಇರಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತು ನಿಮಗೆ ಏನು ಮ್ಯಾರೇಜ್ ಸರ್ಟಿಫಿಕೇಟ್ ಏನಿರುತ್ತೆ ವಿವಾಹ ನೋಂದಣ ಪತ್ರ ಅದು ಕೂಡ ಇರಬೇಕು ಮದುವೆ ಆಮಂತ್ರಣ ಪತ್ರ ಅಂದ್ರೆ ಮದುವೆ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ ಅದು ಕೂಡ ನಿಮಗೆ ಇರಬೇಕು ಒಂದು ವೇಳೆ ನಿಮ್ಮ ಮದುವೆ ಕರ್ನಾಟಕದ ಹೊರ ರಾಜ್ಯದಲ್ಲಿ ಆಗಿತ್ತಪ್ಪ ಒಂದು ಕೋರ್ಟ್ ಕಡೆಯಿಂದ ಅಫಿಂಟಿಟಿಯನ್ನು ತರಬೇಕು ಇನ್ನು ರೇಷನ್ ಕಾರ್ಡ್ ಬೇಕಾಗುತ್ತೆ ನಂತರ ಮದುವೆ ಆಗಿ ಆರು ತಿಂಗಳ ಒಳಗಡೆ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇತ್ತಂದರೆ ಮದುವೆ ಸಹಾಯಧನದ ಹಣವನ್ನು ಪಡೆಯೋದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ನಂತರ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಏನಿರ್ತಾರೆ ಲೇಬರ್ ಕಾರ್ಡ್ ಅನ್ನು ಮಾಡಿಸ್ಕೊಂಡಂಥವರು ತಮ್ಮ ಮದುವೆ ಆಗಿರ್ಬೋದು ತಮ್ಮ ಇಬ್ಬರ ಮಕ್ಕಳ ಮದುವೆ ಆಗಿರ್ಬೋದು ಆ ಒಂದು ಮದುವೆ ಸಹಧಾನವನ್ನು ಪಡೆಯೋದಕ್ಕೆ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದರೆ ಮೊದಲಿಗೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ ಕೇಳಬೇಕು ಇದರ ಡೈರೆಕ್ಟ್ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡಿ ಕೇಳಿ ಇಲ್ಲಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ ನ ಹಾಕಿ ಸಬ್ಮಿಟ್ ಅಂತ ಮಾಡಿ ಲಾಗಿನ್ ಆಗಬೇಕು ಒಂದು ವೇಳೆ ನೀವು ಇಲ್ಲಿವರೆಗೆ ಈ ಒಂದು ಸೇವಾ ಸಿಂಧು ಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ಇಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಏರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡು ತದನಂತರ ಯೂಸರ್ ಐಡಿ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಂತರ ಲಾಗಿನ್ ಆದ ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲೆಫ್ಟಿಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಬರುತ್ತೆ ಅದರಲ್ಲಿ ವ್ಯೂವ್ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡಿಗೆ ಸರ್ಚ್ ಬಾರ್ ಕಾಣುತ್ತೆ ಇದರಲ್ಲಿ ನೀವು ಏನ್ ಮಾಡಬೇಕು ಲೇಬರ್ ಅಂತ ನೀವು ಜಸ್ಟ್ ಟೈಪ್ ಮಾಡಬೇಕು ಅಂದರೆ ಲೇಬರ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಎಲ್ಲ ಬೆನಿಫಿಟ್ಗಳು ಇಲ್ಲಿ ಓಪನ್ ಆಗುತ್ತೆ ನಿಮಗೆ ನಂತರ ಇಲ್ಲಿ ನಾವು ಕೆಳಗಡೆ ಬರಬೇಕು ಈ ಒಂದು ಮದುವೆ ಸಹಾಯಧನವನ್ನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಹತ್ತನೇ ಒಂದು ಕಾಲಂನಲ್ಲಿ ಅಪ್ಲಿಕೇಶನ್ ಫಾರ್ ಮ್ಯಾರೇಜ್ ಅಸಿಸ್ಟೆನ್ಸ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಮದುವೆ ಸಹಾಯಧಾನಕ್ಕಾಗಿ ಅರ್ಜಿ ಅಂತ ಬರುತ್ತೆ ಯಾವ ರೀತಿ ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಆಗ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೆಂಟ್ ಡೀಟೇಲ್ಸ್ ಅಂದರೆ ಅರ್ಜಿದಾರನ ವಿವರಗಳನ್ನ ಹಾಕಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅಲ್ಲಿ ಐ ಅಗ್ರಿ ಅಂತ ಬರುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಡೀಟೇಲ್ಸು ಫ್ಲಚ್ ಆಗುತ್ತೆ ಒಂದು ವೇಳೆ ನೀವು ಆಟೋಮೆಟಿಕ್ಕಾಗಿ ಬಂದಂಥ ಡೀಟೇಲ್ಸು ಸರಿ ಇಲ್ಲಪ್ಪ ಅಂತಂದರೆ ಇಲ್ಲಿ ಎಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಬೋದು ಒಂದು ವೇಳೆ ಕರೆಕ್ಟ್ ಇತ್ತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಮೊದಲು ಅರ್ಜಿಯನ್ನು ಇದಕ್ಕಿಂತ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ನೋ ಅಂತ ಕೇಳುತ್ತೆ ಇಲ್ಲಿ ನೋ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಷ್ಟು ಆದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಸ್ಟೇಟ್ ಯಾವುದು ಡಿಸ್ಟಿಕ್ಟ್ ಯಾವುದು ತಾಲೂಕ್ ಯಾವುದು ಮತ್ತೆ ವಾರ್ಡ್ ನಂಬರ್ ಏನು ನಿಮ್ಮ ಗ್ರಾಮ ಪಂಚಾಯತ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಇಷ್ಟೆಲ್ಲ ಆದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕು ನಿಮ್ಮ ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕ್ನಲ್ಲಿದೆ ಅಂದರೆ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿ ಮಾಡಿಸಿದ್ರ ಆ ಒಂದು ಶಾಖೆ ಎಲ್ಲಿದೆ ಯಾವ ಊರಿನಲ್ಲಿದೆ ಅಕೌಂಟು ಅಕೌಂಟ್ ನಂಬರು ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡ್ ನಂಬರ್ನ ಹಾಕಬೇಕು ಇಷ್ಟು ಹಾಕಿದ ನಂತರ ನೋಡ್ತಿರ್ಬೋದು ನಿಮ್ಮ ಕಾರ್ಮಿಕ ಕಾರ್ಡನ್ನು ಏನು ಮಾಡಿಸಿರ್ತಾರ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು ಇಲ್ಲಿ ನೋಂದಣಿಯ ವಿವರಗಳಂತ ಕೇಳಿದಲ್ಲ ಈ ಮೂರನೇ ಕಾಲಂನಲ್ಲಿ ಹಾಕಬೇಕು ಅಂದರೆ ಕಾರ್ಡ್ನಲ್ಲಿರುತ್ತೆ ನೋಂದಣಿ ಸಂಖ್ಯೆಯನ್ನು ಹಾಕಿ ಮತ್ತೆ ಯಾವ ಕಾರ್ಮಿಕ ಕಾರ್ಡ್ ಮಾಡಿಸಿದ್ರೆ ಆ ಡೇಟನ್ನು ಹಾಕಿ ಮತ್ತು ನಿಮಗೆ ವಯಸ್ಸು ಎಷ್ಟು ಇದೆ ಅನ್ನೋದು ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಮತ್ತು ಕಾರ್ಮಿಕ ಕಾರ್ಡ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು ಈ ಒಂದು ಡೇಟ್ ಕೂಡ ಅದರಲ್ಲಿ ನೀವು ಕಾರ್ಮಿಕ ಕಾರ್ಡಲ್ಲಿ ನೋಡ್ಕೊಂಡು ಹಾಕಬೇಕು ಇಷ್ಟ ಆದ ನಂತರ ಮದುವೆ ವಿವರಗಳನ್ನು ಕೊಡಿ ಅಂತ ಕೇಳುತ್ತೆ ಮದುವೆ ಯಾರದು ನಿಮ್ದನ ಅಥವಾ ನಿಮ್ಮ ಮಕ್ಕಳದ ಮಗಂದ ಮಗಳದ ಅನ್ನೋದನ್ನ ಇಲ್ಲಿ ಮೊದಲನೇ ಕಾಲಮ್ನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಮದುವೆಯಾದ ವ್ಯಕ್ತಿಯ ಹೆಸರನ್ನು ಹಾಕಬೇಕು ಮತ್ತು ಅವರು ಹೆಣ್ಮಗಳ ಗಂಡ್ಮ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೇಳಿ ವಯಸ್ ಎಷ್ಟು ಅವ್ರಿಗೆ ಮದುವೆ ಆದಂಥ ದಿನಾಂಕ ಯಾವುದು ಯಾವ ಊರಿನಲ್ಲಿ ಆಯಿತು ಆವಾಗ ವಯಸ್ಸು ಎಷ್ಟಿತ್ತು ಅವರಿಗೆ ಮತ್ತು ಮದುವೆ ಪ್ರಮಾಣ ಪತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕು ಆ ಮ್ಯಾರೇಜ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ನಿಮಗೆ ಅಂದರೆ ಇದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಬೇರೊಬ್ಬರು ನಿಮ್ಮ ಕುಟುಂಬದಲ್ಲಿ ಅರ್ಜಿ ಸಲ್ಲಿಸಿದಾರೆ ಅಂತ ಕೇಳುತ್ತೆ ಎಸ್ಸಿದ್ರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕ್ಬೋದು ನಂತರ ಐ ಅಗ್ರಿ ಅಂತ ಸೆಲೆಕ್ಟ್ ಕೇಳಿ ಕೆಳಗಡೆ ವರ್ಡ್ ವೆರಿಫಿಕೇಷನ್ ಅಂತ ನಂಬರ್ ಇರುತ್ತೆ ಈ ನಂಬರ್ನ ಹಾಕಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಬೇಕು ನಂತರ ಆಧಾರ್ ವೆರಿಫೈಡ್ ಅಂತ ಬರುತ್ತೆ ಜಸ್ಟ್ ಓಕೆ ಅಂತ ನೀವು ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಮುಂದಿನ ಒಂದು ಪ್ರೊಸೆಸ್ನ ನಾನು ತಿಳಿಸ್ಕೊಡ್ತೀನಿ ಅಂದರೆ ನೀವು ಕೊಟ್ಟಂಥ ಮಾಹಿತಿಗಳು ಎಲ್ಲ ಕರೆಕ್ಟಾಗಿದೆಯಾ ಇಲ್ಲಂದ್ರೆ ಒಂದು ಸಲ ನೀಟಾಗಿ ಚೆಕ್ ಮಾಡಿ ಕೇಳಿ ಇಲ್ಲಿ ಚೆಕ್ ಮಾಡ್ಕಿಂದ ನೀವು ಏನು ಮಾಡಬೇಕು ಸರಿಯಾಗಿತ್ತಪ್ಪ ಅಂತಂದರೆ ಅಟೆಚ್ ಅಂತ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಇಲ್ಲಾಂದರೆ ಬಗ್ಲಲ್ಲಿ ರೈಟ್ ಸೈಡ್ಗೆ ಎಡಿಟ್ ಅಂತ ಇರುತ್ತೆ ಅಲ್ಲಿ ಎಡಿಟ್ ಮಾಡಿ ಚೇಂಜಸ್ ಅನ್ನು ಕೂಡ ನೀವು ಮಾಡ್ಬೋದು ಈಗ ಅಟೆಚ್ ಅನೆಕ್ಸರ್ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಂದ್ರೆ ಇಲ್ಲಿ ನಿಮಗೆ ಈ ಒಂದು ಡಾಕ್ಯುಮೆಂಟ್ಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಈ ಒಂದು ಡಾಕ್ಯುಮೆಂಟ್ಗಳು ಬಂದು ನಿಮಗೆ ಒಂದು ಪಿ ಡಿ ಎಫ್ ಫಾರ್ಮೆಟ್ ನಲ್ಲಿ ಇರಬೇಕು ಮತ್ತೆ ಒಂದು ಎಂ ಬಿ ಮೇಲೆ ಎರಡು ಎಂ ಬಿ ಒಳಗಡೆ ಈ ಒಂದು ಫೈಲ್ ಸೈಜ್ಗಳು ಇರಬೇಕು ಮೊದಲನೇ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ನೀವೇನಾದರೂ ಹೊರಗಡೆ ಅದರ್ ಸ್ಟೇಟ್ನಲ್ಲಿ ಮದುವೆ ಆಗಿದ್ದರೆ ಕೋರ್ಟ್ ಆಫಿಡ್ಯೂಟಿ ಬೇಕಾಗುತ್ತೆ ಇಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕ ಬೇಕಾಗುತ್ತೆ ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಉದ್ಯೋಗ ಪ್ರಮಾಣ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಗಳು ಇದ್ರೆ ಸಾಕು ಇವುಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಒಂದೊಂದಾಗಿ ಈಗ ಅಪ್ಲೋಡ್ ಅನ್ನ ನಾನು ಮಾಡ್ತೀನಿ ಫ್ರೆಂಡ್ಸ್ ಈಗ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡಿದ್ದೀನಿ ಸಬ್ಮಿಟ್ ಮಾಡಿದ ತಕ್ಷಣ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಸೇವ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ತಿರ್ಬೋದು ಇ ಸೈನ್ ಅಂಡ್ ಸಬ್ಮಿಟ್ ಅಂತ ಬರುತ್ತೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕನ್ಸೆಂಟ್ ಅಥೆಂಟಿಕೇಶನ್ ಫಾರ್ಮ್ ಅಂತ ಬರುತ್ತೆ ಕೆಳಗಡೆ ಐ ಅಗ್ರಿ ಅಂತ ನಾವು ಸೆಲೆಕ್ಟ್ ಮಾಡಿ ಇಲ್ಲಿ ಒ ಟಿ ಪಿ ಅಂತ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಒ ಟಿ ಪಿ ಅಂತ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅಂತ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಿ ನಾವು ಸಬ್ಮಿಟ್ ಅಂತ ಮಾಡಿದ್ರೆ ಈ ಒಂದು ಆಧಾರ್ ಬೇಸ್ಡ್ ಈ ಅಥೆಂಟಿಕೇಷನ್ ಸಕ್ಸಸ್ಫುಲಿ ಅಂತ ಆಗುತ್ತೆ ನಿಮಗೆ ಫ್ರೆಂಡ್ಸ್ ನಂತರ ನಿಮಗೆ ಏನು ಈ ಒಂದು ಆಧಾರ್ ಅತೆಂಟಿಕೇಷನ್ ಆದಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಆ ಒಂದು ಪೇಮೆಂಟನ್ನು ಮಾಡಬೇಕು ಅಂದರೆ ಆ ಒಂದು ಅರ್ಜಿ ಸಲ್ಲಿಸುವಂಥ ಫೀಸನ್ನು ನೀವು ಪೇ ಮಾಡಬೇಕು ಭಾಳಷ್ಟು ಕಮ್ಮಿ ಇರುತ್ತೆ ಮೂವತ್ತೈದು ರೂಪಾಯಿ ಹಂಗಿರ್ಬೋದು ಅದನ್ನು ಪೇ ಮಾಡಿದ್ಮೇಲೆ ಇದರ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಏನಿರುತ್ತೆ ಜನರೇಟ್ ಆಗುತ್ತೆ ಆ ಒಂದು ಅಕ್ನಾಲಜ್ಮೆಂಟ್ ಕಾಪಿಯನ್ನು ನೀವು ಪ್ರಿಂಟ್ಔಟ್ನ ಪಡಿಬೇಕು ಫ್ರೆಂಡ್ಸ್ ಸ್ವಲ್ಪ ಆದ ನಂತರ ಇದರ ಒಂದು ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಬೋದು ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ನೋಡ್ಬೋದು ಆದರೆ ಇಲ್ಲಿ ಲೆಫ್ಟ್ಗೆ ಸೇವಾ ಸಿಂಧು ಪೋರ್ಟಲನ್ನು ಲಾಗಿನ್ ಆಗಬೇಕು ಮತ್ತೆ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಕಂಡುಬರುತ್ತೆ ಅದರಲ್ಲಿ ಟ್ರಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಂಡು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಗೆ ಏನು ಅಕ್ನಾಲಿಜ್ಮೆಂಟ್ ಕಾಪಿ ಬಂದಿರುತ್ತೆ ಆ ಒಂದು ಯಾವತ್ತ ನೀವು ಅಪ್ಲೈ ಮಾಡಿದ್ರೆ ಆ ಒಂದು ಡೇಟನ್ನು ಹಾಕಬೇಕು ಅಪ್ಲಿಕೇಶನ್ ನಂಬರ್ನ ಹಾಕಬೇಕು ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದರೆ ನೀವು ಹಾಕಿದಂಥ ಅರ್ಜಿ ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ಆರಾಮಾಗಿ ಚೆಕ್ ಮಾಡ್ಬೋದು ಈ ರೀತಿಯಾಗಿ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥವರು ಮದುವೆ ಪಡೆಯುವುದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪು ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ